ಫೈಲ್ ಕಳೆದಾಕೋದಕ್ಕೂ ಆಗೋದಿಲ್ಲ ವಿಳಂಬ ಮಾಡಲಿಕ್ಕೂ ಆಗೋದಿಲ್ಲ ಈ ಟೇಬಲ್ ಇಂದ ಪಕ್ಕ ಟೇಬಲ್ ಗೆ ಹೋಗಬೇಕಾದ್ರೆ ಅರ್ಧ ನಿಮಿಷ ಈ ಆಫೀಸ್ ಇಂದ ಇನ್ನೊಂದು ಆಫೀಸ್ ಗೆ ಹೋಗಬೇಕಾದರೂ ಕೂಡ ಅರ್ಧ ನಿಮಿಷ ಅನಧಿಕೃತವಾಗಿ ಗೈರು ಹಾಜರಾಗಿದ್ದರು ತಹಶೀಲ್ದಾರ್ ಅನಾಥರೈಸ್ಡ್ ಅಬ್ಸೆನ್ಸ್ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ ಓದುವಾರ ಬರ್ತಾ ಬರ್ತಾ ಕಾಲಕ್ಕೆ ತಕ್ಕಂಗೆ ರಾಯರ ಕುದುರೆ ಆಗಿ ಉಳಿಲಿಲ್ಲ ಈ ಟೇಬಲ್ ಇಂದ ಪಕ್ಕದ ಟೇಬಲ್ ಗೆ ಹೋಗಕ್ಕೆ ಒಂದು ತಿಂಗಳು ಟೈಮ್ ತಗೊಳ್ಳುತ್ತದೆ ಒಂದು ಕಚೇರಿಯಿಂದ ಇನ್ನೊಂದು ಕಚೇರಿಗೆ 3 ತಿಂಗಳು ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ತಿಂಗಳುಗಳು ವರ್ಷಗಳು ಕಳೆದು ಹೋಗ್ತವೆ ಈ ಕಳತ ವಿಲೇವಾರಿಯಲ್ಲಿ ಇದೆಲ್ಲವೂ ಕೂಡ ಯಾರ ಕಣ್ಣಿಗೂ ಕಾಣೋದಿಲ್ಲ ಯಾವ ಫೈಲ್ ಎಲ್ಲಿದೆ ಅಂತ ಗೊತ್ತಾಗೋದಿಲ್ಲ ಎತ್ತಿಟ್ರು ಗೊತ್ತಾಗಲ್ಲ ಕಳೆದಾಕಿದ್ರು ಗೊತ್ತಾಗಲ್ಲ ಇದಕ್ಕೆ ಸಂಪೂರ್ಣ ಒಂದು ಫುಲ್ ಸ್ಟಾಪ್ ಹಾಕಬೇಕು ಅಂತ ಹೇಳಿ ಈ ಆಫೀಸ್ ಅನ್ನು ಇಂಟ್ರೋಡ್ಯೂಸ್ ಮಾಡಿ ಅದರಲ್ಲಿ ಕಡತ ಯಾರತ್ರ ಎಷ್ಟು ದಿನ ಪೆಂಡಿಂಗ್ ಇದೆ ಅನ್ನುವಂತದ್ದು ಕಾಣಿಸಬೇಕು ಜಾಸ್ತಿ ದಿನ ಪೆಂಡಿಂಗ್ ಇದ್ದರೆ ಅವರಿಗೆ ನೋಟಿಸ್ ಕೊಡುವಂತ ಶಿಸ್ತು ಕ್ರಮ ಮಾಡಬೇಕು ಇದರಲ್ಲಿ ಫೈಲ್ ಕಳೆದಾಕೋದಕ್ಕೂ ಆಗೋದಿಲ್ಲ ವಿಳಂಬ ಮಾಡಲಿಕ್ಕೂ ಆಗೋದಿಲ್ಲ ಈ ಟೇಬಲ್ ಇಂದ ಪಕ್ಕ ಟೇಬಲ್ ಗೆ ಹೋಗಬೇಕಾದ್ರೆ ಅರ್ಧ ನಿಮಿಷ ಈ ಆಫೀಸ್ ಇಂದ ಇನ್ನೊಂದು ಆಫೀಸ್ ಗೆ ಹೋಗಬೇಕಾದರೂ ಕೂಡ ಅರ್ಧ ನಿಮಿಷ ಬಳ್ಳಾರಿಯಿಂದ ಬೆಂಗಳೂರಿಗೆ ಕಡತ ಕಳಿಸಬೇಕಾದರೂ ಕೂಡ 1 ನಿಮಿಷದ ಒಳಗಡೆ ಅದೇ ಯಾವುದು ಟಪಾಲ್ ವ್ಯವಸ್ಥೆಯಲ್ಲಿ 3 ತಿಂಗಳು ಹಿಡಿತದೆ ಅದು 1 ನಿಮಿಷದ ಒಳಗಡೆ ಆ ಕೆಲಸ ಆಗುತ್ತೆ ಸೋ ಈ ರೀತಿಯಾಗಿ ಬದಲಾವಣೆಯನ್ನ ತಗೊಂಡು ಬಂದು ತಂತ್ರಜ್ಞಾನವನ್ನ ಬಳಸಿಕೊಂಡು ಅಧಿಕಾರಿಗಳನ್ನ ಜಾಗೃತರನ್ನಾಗಿ ಮಾಡಿ ಚುರುಕು ಮೂಡಿಸಿ ಅವರಿಗೂ ಸ್ವಲ್ಪ ಮೋಟಿವೇಷನ್ ಮಾಡಿ ಕಂದಾಯ ಇಲಾಖೆಯಲ್ಲಿ ಒಂದು ಬದಲಾವಣೆ ಜನಪರ ಸುಧಾರಣೆ ತರುವಂತ ಪ್ರಯತ್ನವನ್ನ ನಾವು ಮಾಡುತ್ತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ಬಳ್ಳಾರಿಯ ಸಮಸ್ಯೆಗಳು ಇಲ್ಲಿ ಸರ್ವೆ ಇಲಾಖೆಗೆ ಸಂಬಂಧಪಟ್ಟಂತದ್ದು ಹಾಗೆ ಕಂದಾಯ ಗ್ರಾಮಗಳು ರಚನೆ ಮಾಡುವಂತದ್ದು ಇವೆಲ್ಲ ಸ್ವಲ್ಪ ಇಲ್ಲೇ ಕೂತು ವಿಚಾರ ಮಾಡಿ ಪರಿಹಾರ ಕ್ರಮಗಳನ್ನ ಇಲ್ಲೇ ಕೊಡುವಂತ ಉದ್ದೇಶದಿಂದ ಈ ಭೇಟಿಯನ್ನ ಇಟ್ಕೊಂಡಿದ್ದೀವಿ ಇವತ್ತು ಕೂಡಲೇ ಆಫೀಸ್ ಕೂಡ ದಿಡಿ ಭೇಟಿ ಮಾಡಿದ್ರಿ ಅಧಿಕಾರಿಗಳು ಎಲ್ಲ ಅಂತ ತರಾಟೆ ಕೂಡ ತಗೊಂಡಿದ್ದಾರೆ ಏನಾಗಿದೆ ಕಾಲದಿಂದ ಕಾಲಕ್ಕೆ ಈ ನಮ್ಮ ಆಡಳಿತ ವ್ಯವಸ್ಥೆ ದಿನದಿಂದ ದಿನಕ್ಕೆ ಸುಧಾರಣೆ ಇಂಪ್ರೂವ್ಮೆಂಟ್ ಆಗಬೇಕಾಗಿದ್ದಿತ್ತು ಎಲ್ಲೋ ಒಂದು ಕಡೆ ಬಹುಶಃ ನಾನು ಈ ಪದವನ್ನ ಹೇಳಿದ್ರೆ ನೀವು ಅದನ್ನ ಔಟ್ ಆಫ್ ಕಾಂಟೆಕ್ಸ್ಟ್ ತೆಗೆದು ಮತ್ತೆ ಅದಕ್ಕೆ ಇನ್ನೊಂದಷ್ಟು ಹೆಚ್ಚಿನ ಪ್ರಚಾರ ಮಾಡ್ಬಿಡ್ತೀರಿ ಆದ್ರೆ ನಮ್ಮ ಹಳ್ಳಿ ಕಡೆ ಒಂದು ಮಾತಿದೆ ಏನು ರಾಯರ ಕುದುರೆ ಬರ್ತಾ ಬರ್ತಾ ಕಾಲಕ್ಕೆ ತಕ್ಕಂಗೆ ರಾಯರ ಕುದುರೆ ಆಗಿ ಉಳಿಲಿಲ್ಲ ಬೇರೆ ಏನೋ ಆಯ್ತು ಅಂತ ಹೇಳ್ತಾರೆ ಹಾಗೆ ನಮ್ಮ ರಾಜ್ಯ ಒಳ್ಳೆ ಆಡಳಿತಕ್ಕೆ ಹೆಸರುವಾಸಿ ಆಗಿದ್ದಂತ ರಾಜ್ಯ ಬರ್ತಾ ಬರ್ತಾ ಈ ಆಡಳಿತ ವ್ಯವಸ್ಥೆ ನಾನು ಇವತ್ತಿಂದ ಹೇಳ್ತಾ ಇಲ್ಲ ನಿನ್ನೆದು ಹೇಳ್ತಾ ಇಲ್ಲ ಸುಮಾರು ವರ್ಷಗಳಿಂದ ಬರ್ತಾ ಬರ್ತಾ ಆ ಬಿಗಿ ಇಲ್ಲ ಆಡಳಿತ ವ್ಯವಸ್ಥೆ ಕುಸಿದಿದೆ ಹಾಗಾಗಿ ಇವತ್ತು ನಾನು ಬೆಳಿಗ್ಗೆ ಕೂಡ್ಲಿಗಿ ತಾಲೂಕು ಕಚೇರಿ ಸರ್ವೆ ಆಫೀಸು ಎಲ್ಲ ಭೇಟಿ ಮಾಡಿದ್ದೆ ಸುಮಾರು ಜನ 10.5 ಆಗಿದ್ರೂ ಕೂಡ ನಾವು ಕೂಡುವರಿಂದ ಮಂತ್ರಿಗಳು ಕೂಡ್ಲಿಗೆ ಬಂದಿದ್ದೇವೆ ಕೆಲವು ಸ್ಥಳೀಯ ಅಧಿಕಾರಿಗಳೇ ಅಲ್ಲಿಗೆ ಇನ್ನೂ ಬಂದಿರಲಿಲ್ಲ ನಾನು ಅವರಿಗೆ ಸೂಚನೆ ಕೊಟ್ಟಿದ್ದೇನೆ ಇದು ನಾವು ಎಲ್ಲ ಆಕ್ಷನ್ ತಗೋಬೋದು ಆದರೆ ಅವರಿಗೆ ಏನಾಗಿದೆ ಹಿಂದಿನ ವರ್ಷಗಳಲ್ಲಿ ಯಾರೂ ಕೂಡ ಅವರಿಗೆ ಬಿಗಿ ಮಾಡುವಂಥದ್ದು ಮಾಡಿಲ್ಲ ಅವರು ಎಲ್ಲರೂ ಕೂಡ ಒಂಥರ ಜಿಡ್ಡುಗಟ್ಟಿದ ವ್ಯವಸ್ಥೆ ಬೇಜವಾಬ್ದಾರಿತನದಿಂದ ಎಲ್ಲ ಹಂತದಲ್ಲೂ ಕೂಡ ಇದೆ ಹಾಗಾಗಿ ನಾನು ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇನೆ ಎರಡನೇದು ಅಲ್ಲಿ ಸಮಸ್ಯೆ ಗಮನಿಸಿದ್ದು ಆ ತಾಲೂಕಿನಿಂದ ಸುಮಾರು 20 ಜನ ವಿಲೇಜ್ ಅಕೌಂಟೆಂಟ್ಸು ರೆವಿನ್ಯೂ ಇನ್ಸ್ಪೆಕ್ಟರ್ಸು ಡೆಪ್ಯುಟೇಷನ್ ಮೇಲೆ ಬೇರೆ ಕಡೆಗೆ ಹೋಗಿದ್ದಾರೆ ಸೊ ಹಾಗಾಗಿ ಅದು ಒಂಥರ ನಿರ್ಲಕ್ಷ್ಯಕ್ಕೆ ಒಳಗಾಗಿರೋ ತಾಲೂಕು ಹಿಂದುಳಿದ ತಾಲೂಕು ಅದಕ್ಕೆ ಅದನ್ನು ಸೆಲೆಕ್ಟ್ ಮಾಡಿ ನಾನು ಅಲ್ಲಿ ಹೋಗಿದ್ದು ಸೊ ಹಾಗಾಗಿ ಆ ಡೆಪ್ಯುಟೇಷನ್ಗಳನ್ನು ಕ್ಯಾನ್ಸಲ್ ಮಾಡಿ ಎಲ್ಲರೂ ಬಂದು ಆ ತಾಲೂಕಿನಲ್ಲಿ ಕೆಲಸ ಮಾಡಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ ಈ ಡೆಪ್ಯುಟೇಷನ್ಗಳು ಮಾಡೋದ್ರಿಂದ ಏನಾಗುತ್ತೆ ಇಲ್ಲಿ ಹುದ್ದೆ ಅಲ್ಲಿ ಭರ್ತಿ ಆಗಿದೆ ಅಂತ ಕಂಡರೂ ಕೂಡ ಜನ ಅಲ್ಲಿ ಇರೋದಿಲ್ಲ ಅಧಿಕಾರಿ ಎಲ್ಲೋ ಇರ್ತಾರೆ ಸೊ ಈ ಥರ ಕೆಲವು ಪರಿಹಾರ ಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ ಅಲ್ಲಿ ರೆಕಾರ್ಡ್ ರೂಮ್ಸ್ನಲ್ಲೂ ಕೂಡ ಹಳೆ ಆಫೀಸಲ್ಲೇ ರೆಕಾರ್ಡ್ಸ್ ಉಳಿದಿತ್ತು ಅವರಿಗೆ ನಾನು ಒಂದು ತಿಂಗಳು ಟೈಮ್ ಕೊಟ್ಟಿದ್ದೇನೆ ರೆಕಾರ್ಡ್ ಎಲ್ಲ ಮಿಕ್ಸಪ್ ಆಗಿರೋದನ್ನು ಒಂದು ತಿಂಗಳು ಒಳಗಡೆ ಸೆಟ್ರೈಟ್ ಮಾಡಿ ಜನಕ್ಕೆ ಟೈಮ್ಗೆ ಸರಿಯಾಗಿ ರೆಕಾರ್ಡ್ ಸಿಗಬೇಕು ಹಾಗೂ ಆ ದಾಖಲೆಗಳನ್ನು ಸ್ಕ್ಯಾನಿಂಗು ಕೂಡ ಮಾಡಬೇಕು ಅಂತ ಬೆಳಿಗ್ಗೆ ಸೂಚನೆ ಕೊಟ್ಟಿದ್ದೇನೆ ಹೇಳಿದ್ದಾನೆ ಅವ್ರು ಏನಾಗಿದೆ ನೋಡಿ ಸಡನ್ ಆಗಿ ನಾನು ಕೂಡ ನೋಟಿಸ್ ಕೊಡ್ಬೋದು ಆ್ಯಕ್ಷನ್ ತಗೋಬೋದು ಇಲ್ಲ ಅಂತಲ್ಲ ಆದರೆ ಹಿಂದಿನ ವ್ಯವಸ್ಥೆಯಲ್ಲಿ ಬೇಜವಾಬ್ದಾರಿತನವನ್ನು ಯಾರೂ ಪ್ರಶ್ನೆ ಮಾಡದೆ
ಸ್ವಲ್ಪ ಅವರಿಗೆ ನಾನು ಸಮಯಾವಕಾಶ ಕೊಡ್ತಾ ಇದ್ದೇನೆ, ಅವರು ತಿದ್ದುಕೊಳ್ಳಿ ಅಂತೇಳಿ. ತಿದ್ದುಕೊಂಡು ಒಳ್ಳೆ ಕೆಲಸ ಮಾಡಿದವರಿಗೆ ಅವರಿಗೆ ನಾವು ಸಪೋರ್ಟ್ ಮಾಡ್ತೇವೆ. ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದೆ ಅವರಿಗೆ ಬೇರೆ ಶಿಸ್ತು ಕ್ರಮ ಕೈಗೊಳ್ಳಲಿಕ್ಕೂ ಕೂಡ ನಾವು ತಯಾರಿದ್ದೇವೆ. ಒಂದೇ ಬಾರಿಗೆ ಮಾಡೋದು, ಕೆಲವರು ತೀರಾ ತಪ್ಪು ಮಾಡಿದವರಿಗೆ ಈಗ ಆಲ್ರೆಡಿ ನಾವು ಕೆಲವು ಹಿರಿಯ ಅಧಿಕಾರಿಗಳು ಎಸಿಗಳ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಜೈಲಿಗೂ ಕಳಿಸಿದ್ದೇವೆ ಆಲ್ರೆಡಿ ನಮ್ಮ ಸರ್ಕಾರ ಬಂದ ಮೇಲೆ. ಸೊ ತೀರಾ ಸ್ಪಷ್ಟ ಪ್ರಕರಣಗಳಲ್ಲಿ ಅಂತ ಕ್ರಮವನ್ನು ಕೈಗೊಳ್ಳೋದಕ್ಕೆ ನಾವು ಯಾವುದು ಹಿಂದೆ ಸರಿಯೋದಿಲ್ಲ. ಹೋದ ವಾರ ಒಬ್ಬ ತಹಶೀಲ್ದಾರ್ ಸುಮಾರು 4 ತಿಂಗಳಿಂದ ಅನಧಿಕೃತವಾಗಿ ಗೈರು ಹಾಜರಾಗಿದ್ದರು. ತಹಶೀಲ್ದಾರ್ ಅನಾಥರೈಸ್ಡ್ ಅಬ್ಸೆನ್ಸ್, ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾನೆ. ಹೋದ ವಾರ ಜಿಲ್ಲಾಧಿಕಾರಿಗಳು ವರದಿ ಕೊಟ್ಟಿದ್ರು, ಇವರು ಈ ಥರ ಅನಧಿಕೃತವಾಗಿ ಗೈರು ಹಾಕಿ ಅಶಿಸ್ತು ವಾತಾವರಣವನ್ನು ಮೂಡಿಸಿದ್ದಾರೆ, ಇಂಥವರನ್ನು ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಡಿ ಸಿ ಅವರು ರಿಪೋರ್ಟ್ ಕೊಟ್ಟಿದ್ರು. ಸೊ ಯಾರು ಅನಾಥರೈಸ್ಡ್ ಅಬ್ಸೆಂಟ್ ಆಗಿದ್ರು 4 ತಿಂಗಳಿಂದ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೇನೆ ಹೋದ ವಾರ. ಸೊ ಆ ತರಹ ಕೆಲವು ಪ್ರಕರಣಗಳಲ್ಲಿ ಶಿಸ್ತು ಕ್ರಮವನ್ನು ಕೈಗೊಳ್ತೇವೆ. ಇನ್ನು ಕೆಲವು ಕಡೆ ನಾವು ಎಲ್ಲದರಲ್ಲೂ ಶಿಸ್ತು ಕ್ರಮದ ಮುಖಾಂತರನೇ ಆಡಳಿತ ನಡೆಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇವರಿಗೆ ಸ್ವಲ್ಪ ಬೇಜವಾಬ್ದಾರಿತನದಿಂದ ಜವಾಬ್ದಾರಿ ಕಡೆಗೆ ಇಲಾಖೆಯನ್ನ ಕೊಂಡೊಯ್ತಕ್ಕಂಥ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.